हाय फ्रेंड्स, इवत्तु नानु ड्राई प्रॉन्स चटनी हेग माड़ु दुन्ता हेली कोड़तीनी। इदन्न रिक्वेस्ट माड़िरोदु अश्विनी अवरु। इदक्के नावु वण सिगड़ी अंता हेल्तीवी, नुंगेल लेट्टी चटनी अंता कूड़ा हेल्तीवी। तुम्बाने सखत्तागिरुत्ते, बिसी बिसी गंजी हागू ई चटनी सूपर कॉम्बिनेशन आयता। ओके, इदन्न हेग माड़ु दुन्ता नोड़कोळ्ळोण। नीवु इदन्न मार्केटिंद तंद्रे इदक्किंत सण्ण चिक्क सैज़ल्ली बरुत्ते, अदन्न तेकोळ्ळि आयता। इदु स्वल्प दोड्डदुंटु। इदु अंद्रे नम्म मने हत्तिरने नदियल्ली नावु इदन्न हिडिदु नावु इदन्न वणगिसि नावु माडिदु, नावे माडिदु इदु। हागे इदु क्लीन उंटु आयता। नीवु मार्केटिंद तरुदादरे अदन्न तंद कूडले नीवु नीरल्लि चेन्नागि वाश् माडि स्वल्प बिसिलिगे इट्रे अदु क्लीन आगुत्ते, मत्ते नीवु अदन्न यूस् ಮಾಡಬಹುದು। ನಾನು ಇದನ್ನು ವಾಶ್ ಮಾಡ್ತಾ ಇಲ್ಲ, ಇದು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು। ಹಾಗಾಗಿ ನಾನು ಡೈರೆಕ್ಟ್ ಆಗಿ ಇದನ್ನು ರೋಸ್ಟ್ ಮಾಡ್ತೀನಿ। ನೀವು ಮಾಡುವುದಾದರೆ, ಮಾರ್ಕೆಟಿಂದ ತಂದು ಮಾಡುವುದಾದರೆ, ಇದನ್ನು ಸ್ವಲ್ಪ ನೀರಲ್ಲಿ ತೊಳೆದು ಆ ನೀರನ್ನೆಲ್ಲ ಡ್ರೈನ್ ಮಾಡಿ ಟವಲಲ್ಲಿಯ ಅಥವಾ ಬಿಸಿಲಿಗೆ ಸಹ ಇಟ್ಟು ನೀವು ಡ್ರೈ ಮಾಡ್ಬೋದು। ಹೇಗೆ ಬೇಕಾದರೂ ಡ್ರೈ ಮಾಡಿ ಮತ್ತೆ ನೀವು ಯೂಸ್ ಮಾಡಿ। ಓಕೆ, ಮೊದಲಿಗೆ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ। ಒಂದು ಕಪ್ಪಷ್ಟು ಸಿಗಡಿಯನ್ನು ತಗೊಂಡಿದ್ದೀನಿ, ಇದನ್ನು ರೋಸ್ಟ್ ಮಾಡೋಣ। ಓಕೆ, ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ। ಓಕೆ, ಸ್ವಲ್ಪ ಚಿಕ್ಕ ಸೈಜ್ ಆದರೆ ಒಳ್ಳೆಯದಾಗುತ್ತೆ। ನಾನೇನು ಮಾಡ್ತೀನಿ ಅಂದರೆ, ಇದನ್ನು ರೋಸ್ಟ್ ಮಾಡಿ ಇದನ್ನು ಹುಡಿ ಮಾಡ್ತೀನಿ, ಆವಾಗ ಚೆನ್ನಾಗಾಗುತ್ತೆ। ಮತ್ತು ಇದು ಮಾಡೋದು ತುಂಬ ಈಸಿ ಆಯಿತಾ, ಬೇಗನೆ ಆಗ್ತದೆ। ಇದು ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ। ಅಂದರೆ ನಾವು ಇದನ್ನು ಕ್ರಶ್ ಮಾಡಲಿಕ್ಕೆ ಆಗಬೇಕು, ಆ ರೀತಿ ಆಗಬೇಕಿದ್ದು ಆಯಿತಾ। ಮತ್ತು ಇದೊಮ್ಮೆ ನೀವು ಮಾಡಿ ನೋಡಿ ರೆಸಿಪಿ, ಅಂದರೆ ಇದು ಬೇರೆ ಬೇರೆ ರೀತಿ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ। ಇವತ್ತು ನಾನೊಂದು ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ, ನೋಡಿ ನಿಮಗೆ ಹೇಗೆ ಆಗ್ತದೆ ಅಂತ ಟ್ರೈ ಮಾಡಿ ನೋಡಿ। ಮತ್ತು ನಾನು ಅಶ್ವಿನಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ರೆಸಿಪಿಯನ್ನು ರಿಕ್ವೆಸ್ಟ್ ಮಾಡಿರೋದಕ್ಕಾಗಿ। ನೀವು ಕೂಡ ತುಂಬ ಜನ ಕಮೆಂಟ್ಸಲ್ಲಿ ರಿಕ್ವೆಸ್ಟನ್ನು ಮಾಡಿದ್ದೀರಿ, ಆ ರೆಸಿಪಿ ಹಾಕಿ, ಈ ರೆಸಿಪಿ ಹಾಕಿ ಅಂತ। ನಾನು ಅದನ್ನೆಲ್ಲ ನೋಟ್ ಮಾಡ್ತೀನಿ, ನನ್ನ ಹತ್ರ ಇಂಗ್ರೀಡಿಯೆಂಟ್ಸ್ ಇರುವಾಗ ನಾನು ಆ ರೆಸಿಪಿನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ। ನೀವು ನಮ್ಮ ವಾಟ್ಸ್ಯಾಪ್ ಕಮ್ಯುನಿಟಿಯನ್ನು ಜಾಯಿನ್ ಆಗ್ಬೋದು, ಅದರ ಲಿಂಕನ್ನು ನಾನು ಆಲ್ರೆಡಿ ನನ್ನ ಪೇಜಲ್ಲಿ ಶೇರ್ ಮಾಡಿದ್ದೀನಿ। ಅಲ್ಲಿಂದ ನೀವು ವಾಟ್ಸ್ಯಾಪ್ ಗ್ರೂಪಿಗೆ ಜಾಯಿನ್ ಆಗಿ ರೆಸಿಪಿ ರಿಕ್ವೆಸ್ಟ್ ಅಥವಾ ಟ್ರೈ ಮಾಡಿರುವಂಥ ರೆಸಿಪಿಯನ್ನು ನನಗೆ ನೀವು ಶೇರ್ ಮಾಡ್ಬೋದು। ಪೇಜನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಪ್ಲೀಸ್ ಫಾಲೋ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವ ನೋಟಿಫಿಕೇಷನನ್ನು ಆನ್ ಮಾಡಿ। ಹೀಗೆ ಮಾಡೋದ್ರಿಂದ ನಾನು ಡೈಲಿ ವೀಡಿಯೋಸ್ ಹಾಕ್ತೀನಿ, ಆ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ। ನೀವು ಆ ನೋಟಿಫಿಕೇಷನ್ ಆನ್ ಮಾಡೋದಿದ್ರೆ ಆ ವೀಡಿಯೋಸೇ ನಿಮಗೆ ಸಿಗಲ್ಲ। ಮತ್ತು ಬಹಳಷ್ಟು ಜನರಿಗೆ ನಾನು ಇನ್ವಿಟೇಷನ್ ಕೂಡ ಕಳಿಸಿದ್ದೀನಿ, ಅದನ್ನು ಆಕ್ಸೆಪ್ಟ್ ಮಾಡಿ ಆಯಿತಾ। ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ನಿಮಗೆ ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ। ಇದರಿಂದ ನನಗೆ ಇನ್ನೂ ಕೂಡ ಒಳ್ಳೆ ಒಳ್ಳೆ ಮಂಗಳೂರಿನ ರೆಸಿಪೀಸ್ ಹಾಕಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ। ಓಕೆ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಇದನ್ನು ತೆಗೆದಿರ್ತೀನಿ, ಇನ್ನು ಜಾಸ್ತಿ ರೋಸ್ಟ್ ಆಗೋದು ಬೇಡ, ಒಂದು ಪ್ಲೇಟಿಗೆ ಹಾಕ್ತೀನಿ। ಓಕೆ ನೋಡಿ, ಇದು ಎಕ್ಸ್ಟ್ರಾ ಇದೆಲ್ಲ ಸ್ವಲ್ಪ ಕಸ ಇದ್ದೇ ಇರುತ್ತೆ। ಓಕೆ, ನೆಕ್ಸ್ಟ್ ಇದಕ್ಕೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ। ಓಕೆ, ಚಟ್ನಿ ಮಾಡಲಿಕ್ಕೆ ನಾನು 8 ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ, 8 ತಗೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ। ಸ್ವಲ್ಪ ಕಡಿಮೆ ತಗೊಂಡ್ರೆ ಕಲರ್ ಕೂಡ ಅಷ್ಟು ಕೆಂಪಾಗಿ ಕಾಣೋದಿಲ್ಲ। ಹಾಗೆ ಒಂದು ಸಣ್ಣ ತುಂಡು ಹುಳಿ, ಉಪ್ಪು ಹಾಗೂ ಅರಶಿನ ಇಷ್ಟೇ, ಮತ್ತು ಬೆಳ್ಳುಳ್ಳಿ, ಜೀರಿಗೆ ಆಗಲಿ, ಕೊತ್ತಂಬರಿ ಕಾಳಾಗಲಿ ಬೇಡ, ಕೆಲವರು ಹಾಕ್ತಾರೆ, ಹಾಕಬಾರ್ದು ಅಂತ ಏನಿಲ್ಲ, ನಾನು ಹಾಕೋದಿಲ್ಲ। ಈ ರೀತಿ ಒಮ್ಮೆ ಚಟ್ನಿ ಮಾಡಿ ನೋಡಿ ಆಯಿತಾ ನೀವು ಕೂಡ। ಹಾಗೆ ಅರ್ಧದಷ್ಟು ತೆಂಗಿನಕಾಯಿ ತುರಿ, ಕೆಲವರು ಕೊಬ್ಬರಿ ಹಾಕಿ, ಒಣ ಕೊಬ್ಬರಿ ಹಾಕಿ ಸಹ ಮಾಡ್ತಾರೆ, ಬಟ್ ಚಟ್ನಿಗೆ ನಮ್ಮದು ಈ ಫ್ರೆಶ್ ಕೊಕೊನಟ್ ಹಾಕಿದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ। ಒಂದು ಸಣ್ಣದಷ್ಟು ಇಷ್ಟು ತಗೊಂಡಿದ್ದೀನಿ ನಾನು ಆಯಿತಾ। ಓಕೆ, ಇವಾಗ ಚಟ್ನಿ ಮಾಡೋದು ಹೇಗೆ ನೋಡೋಣ। ಈ ಮೆಣಸನ್ನು ಬೇಕಿದ್ರೆ ನೀವು ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಹಾಕಿ ಇಡ್ಬೋದು, ಒಂದು 10-30 ನಿಮಿಷ, ಆವಾಗ ಇದು ಸಾಫ್ಟ್ ಆಗುತ್ತೆ, ರುಬ್ಲಿಕ್ಕೆ ಕೂಡ ಈಸಿ ಆಗುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ। ನಾನು ಇವತ್ತು ನೆನೆ ಹಾಕಲಿಲ್ಲ, ಟೈಮ್ ಇದ್ದರೆ ನೀವು ಆ ರೀತಿ ಮಾಡಿ ನೋಡಿ। ಇವಾಗ ಚಟ್ನಿ ಜಾರ್ ತಗೊಳ್ಳಿ, ಈ ಮೆಣಸನ್ನು ಕಟ್ ಮಾಡಿ ಹಾಕಿ, ಉದ್ದ ಉದ್ದಕ್ಕೆ ಹಾಕಿದರೆ, ಕಟ್ ಮಾಡದೆ ಹಾಕಿದರೆ ಏನಾಗುತ್ತೆ ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಷ್ಟೇ, ಬೇರೇನಿಲ್ಲ। ಇದನ್ನು ಹಾಕಿ ಇದನ್ನೆಲ್ಲ ಹಾಕ್ಕೊಳ್ಳೋಣ। ಉಪ್ಪು ಕೂಡ ಜಾಸ್ತಿ ಹಾಕಬೇಡಿ, ಯಾಕಂದರೆ ಒಣ ಸಿಗಡಿಯಲ್ಲಿ ಉಪ್ಪು ಇರ್ತದೆ, ನೋಡಿಕೊಂಡು ಸ್ವಲ್ಪ ಹಾಕಿ ಆಯಿತಾ। ಓಕೆ, ಇದನ್ನು ಹಾಕಿ ಪೌಡ್ರು ಮಾಡಿ ಫಸ್ಟ್, ಇದನ್ನು ಸ್ವಲ್ಪ ನೀರು ಹಾಕದೆ ಸಹ ಮಾಡ್ಬೋದು, ಮಿಕ್ಸಿ ತಿರುಗುದಾದರೆ ನೀರು ಹಾಕದೆ ಮಾಡಿ, ಕೇಳ್ತಾ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ಮೆಣಸನ್ನು ಪೌಡ್ರು ಮಾಡಿ ಆಯಿತಾ। ನಾನಿವಾಗ ಇದನ್ನು ಪೌಡ್ರು ಮಾಡಿ ತರ್ತೀನಿ। ಓಕೆ ನೋಡಿ, ಇದಿಷ್ಟು ಪೌಡ್ರ್ ಆಗಿದೆ, ಇದಕ್ಕೇ ನಾನು ಕಾಯಿ ತುರಿ ಹಾಕಿ ಒಮ್ಮೆ ಪಲ್ಸ್ ಮಾಡ್ತೀನಿ, ಜಾಸ್ತಿ ರುಬ್ಲಿಕ್ಕಿಲ್ಲ, ಜಸ್ಟ್ ಒಮ್ಮೆ ಪಲ್ಸ್ ಮಾಡ್ತೀನಿ ಆಯಿತಾ।
ಓಕೆ, ಪಲ್ಸ್ ಮಾಡಿ ತರ್ತೀನಿ ನೋಡಿ. ಈ ರೀತಿ ಚಟ್ನಿಯನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಕೆಲವೊಂದು ಹೋಟೆಲ್ಸಲ್ಲೆಲ್ಲ ನೋಡಿರ್ಬೋದು, ಡ್ರೈ ಆಗಿರುತ್ತೆ. ಇದು ಸ್ವಲ್ಪ ಡ್ರೈ ಆಗಿಲ್ಲ, ಡ್ರೈ ಡ್ರೈ ಥರ ಇರುತ್ತಲ್ಲ, ಅದು ಕೊಬ್ಬರಿ ಹಾಕಿದರೆ ನೀವು ಡ್ರೈ ಡ್ರೈ ಥರ ಮಾಡ್ಬೋದು. ಬಟ್ ಅದು ಕೂಡ ಒಂದು ಒಳ್ಳೆ ಟೇಸ್ಟ್, ಅದು ಕೂಡ ಚೆನ್ನಾಗಿರುತ್ತೆ. ಹೀಗೆ ಕೂಡ ಚೆನ್ನಾಗಿರುತ್ತೆ. ಇದು ಇವಾಗ ಮಾಡಿ ಇವಾಗಲೇ ತಿನ್ನಲಿಕ್ಕೆ ಗಂಜಿ ಊಟಕ್ಕೆ ಸಖತ್ತಾಗಿರುತ್ತೆ. ಅದು ಡ್ರೈ ಇರುತ್ತೆ ಅಲ್ವಾ, ಅದು ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಟು ಕೂಡ ನೀವು ಯೂಸ್ ಮಾಡ್ಬೋದು. ಇದು ಇಮಿಡಿಯೇಟ್ ಮಾಡಿ ಇಮಿಡಿಯೇಟ್ ತಿನ್ನಬೇಕು ಹಾಗೆ, ಆಯಿತಾ? ಫ್ರಿಜ್ಜಲ್ಲಿ ಇಡ್ಬೋದು, ಜಾಸ್ತಿ ದಿನ ಇಡಲಿಕ್ಕೆ ಆಗೋದಿಲ್ಲ, ಅದಾದರೆ ಒಂದು ವಾರ ಆದರೂ ಇಡ್ಬೋದು. ಇದು ಹಾಗೆ ಅಲ್ಲ, ಇದು ಇಮಿಡಿಯೇಟ್ ತಿನ್ನಲಿಕ್ಕೆ. ಓಕೆ, ಇವಾಗ ಸಿಗಡಿಯನ್ನು, ಒಣ ಸಿಗಡಿಯನ್ನು ಸ್ವಲ್ಪ ಕ್ರಷ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಕೈಯಲ್ಲಿ ನೋಡಿ ಈಸಿಯಾಗಿ ಕ್ರಷ್ ಮಾಡ್ಬೋದು. ಮಿಕ್ಸಿಗೆ ಬೇಕಿದ್ರೆ ಮಿಕ್ಸಿಗೆ ಹಾಕಿ ಒಮ್ಮೆ ಪಲ್ಸ್ ಮಾಡ್ಬೋದು, ಅಥವಾ ಕೈಯಲ್ಲೇ ಈ ರೀತಿ ಕ್ರಷ್ ಮಾಡ್ಬೋದು. ಈಸಿಯಾಗಿ ಕ್ರಷ್ ಆಗುತ್ತೆ. ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಆಯಿತಾ? ಸೊ ನಿಮಗೆ ಕೈಯಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ರೆ ಮಿಕ್ಸಿಯಲ್ಲಿ ಕೂಡ ನೀವು ಇದನ್ನು ಪುಡಿ ಮಾಡ್ಬೋದು. ನೋಡಿ ಈಸಿಯಾಗಿ ಕ್ರಷ್ ಆಗುತ್ತೆ. ಓಕೆನಾ? ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ ನೋಡಿ, ಈ ರೀತಿ ಕ್ರಷ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ, ಇದಕ್ಕೆ ಚಟ್ನಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಸ್ಟೆಪ್ ಉಂಟು, ಅದನ್ನು ಮಾಡಬೇಕು. ಅದೆಂತ ಅಂತ ಹೇಳ್ತೀನಿ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಖಾಲಿ ಇಷ್ಟೇ ನೀವು ಸರ್ವ್ ಮಾಡ್ಬೋದು. ಉಪ್ಪು ಖಾರ ಎಲ್ಲ ಸರಿ ಉಂಟಾ ಅಂತ ಚೆಕ್ ಮಾಡಿ ಖಾಲಿ ಹೀಗೇ ನೀವು ಸರ್ವ್ ಮಾಡ್ಬೋದು. ಅಥವಾ ಇನ್ನೊಂದು ಸ್ಟೆಪ್ ಉಂಟು, ಅದೊಂದು ಮಾಡಿ ನೋಡಿ, ಇನ್ನೂ ಕೂಡ ಟೇಸ್ಟ್ ಡಬ್ಬಲ್ ಆಗುತ್ತೆ ಆಯಿತಾ ಈ ಚಟ್ನಿದು. ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದೇನೆ. ಇನ್ನು ಲಾಸ್ಟ್ ಒಂದು ಸ್ಟೆಪ್ ಮಾಡೋಣ. ಹೀಗೆ ಸಹ ನೀವು ತಿನ್ಬೋದು ಆಯಿತಾ? ಇದರ ಸ್ಮೆಲ್ ನೋಡಿ, ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ ಆಯಿತಾ? ನನಗೆ ಈವಾಗಲೇ ಇದನ್ನು ತೆಗೆದು ತಿನ್ನು ಅಂತ ಆಗ್ತದೆ, ಅಷ್ಟು ಚೆನ್ನಾಗಿದೆ. ಬೇರೆ ಯಾವ ಮೆಥಡಲ್ಲಿ ಸಹ ನೀವು ಮಾಡಲಿಕ್ಕೆ ಹೋಗಬೇಡಿ. ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಹೇಳಿ ನೀವು ಹೇಗೆ ಆಗಿದೆ ಅಂತ ಆಯಿತಾ? ಓಕೆ ಓಕೆ, ಲಾಸ್ಟಿಗೆ ಇದೊಂದು ಒಗ್ಗರಣೆ ಕೊಡೋದು ಆಯಿತಾ? ಒಳ್ಳೇದಾಗ್ತದೆ, ಬೇಕಿದ್ರೆ ಕೊಡ್ಬೋದು, ಇಲ್ಲಾಂದರೆ ಖಾಲಿ ಹಾಗೇ ತಿನ್ಬೋದು. ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಕೆಲವರು ಇದು ಇಷ್ಟಪಡಲ್ಲ, ಕೆಲವರು ಖಾಲಿ ಈರುಳ್ಳಿಯನ್ನೇ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಚಟ್ನಿಯ ಮೇಲೆ ಹಾಕ್ತಾರೆ, ಹಾಗೆ ಸಹ ತಿನ್ಬೋದು. ಅಥವಾ ಸ್ವಲ್ಪ ಫ್ರೈ ಮಾಡಿ ಕೂಡ ತಿನ್ಬೋದು, ಸಖತ್ತಾಗಿರುತ್ತೆ. ನಾನು ಇವತ್ತು ಫ್ರೈ ಮಾಡಿ ಹಾಕ್ತೇನೆ. ಇದಕ್ಕೇ ಒಂದು ಗೆರೆಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತೇನೆ ಆಯಿತಾ? ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಈ ರೀತಿ ಫ್ರೈ ಮಾಡಿ ವಿದೌಟ್ ಆಯಿಲ್ ಮಾಡಬೇಕು ಅಂತ ಇಷ್ಟ ಇಲ್ಲ ಅಂದರೆ, ವಿದೌಟ್ ಆಯಿಲ್ ಮಾಡಬೇಕು ಅಂತ ಇದ್ದರೆ ನೀವೇನು ಮಾಡಿ ಅಂದರೆ, ಈರುಳ್ಳಿಯನ್ನು ಇನ್ನೂ ಕೂಡ ಸಣ್ಣ ಸಣ್ಣದಾಗಿ ಈ ರೀತಿ ಉದ್ದ ಉದ್ದ ಕಟ್ ಮಾಡಬೇಡಿ, ಫೈನ್ಲಿ ಚಾಪ್ ಮಾಡಿ ಈರುಳ್ಳಿಯನ್ನು. ರಾ ಈರುಳ್ಳಿಯನ್ನೇ ಚಟ್ನಿ ಮೇಲೆ ಹಾಕಿ ಸರ್ವ್ ಮಾಡಿ, ಅದು ಕೂಡ ಸಖತ್ತಾಗಿರುತ್ತೆ. ಅಥವಾ ಈ ರೀತಿ ಕೂಡ ನೀವು ಮಾಡ್ಬೋದು ಆಯಿತಾ? ಈ ರೀತಿ ಒಮ್ಮೆ ಚಟ್ನಿ ಮಾಡಿ ನೋಡಿ ಮತ್ತು ಹೇಗೆ ಆಗಿದೆ ಅಂತ ನನಗೆ ಹೇಳಿ ಆಯಿತಾ? ಓಕೆ ನೋಡಿ, ಈರುಳ್ಳಿ ಸ್ವಲ್ಪ ಬಾಡಿದೆ, ಪೂರ್ತಿಯಾಗಿ ಕೆಂಪಾಗಬೇಕು ಆ ರೀತಿ ಏನಿಲ್ಲ, ನಿಮ್ಮ ಇಷ್ಟ. ಪೂರ್ತಿಯಾಗಿ ಕೆಂಪು ಮಾಡಿ ಸಹ ಹಾಕ್ಬೋದು, ಅಥವಾ 50% ಇದು ಬಾಡಿದ್ರೆ ಸಾಕು. ನಾನು ಇವಾಗ ಚಟ್ನಿನ ಇದಕ್ಕೇ ಹಾಕ್ತೀನಿ, ಫ್ಲೇಮನ್ನು ಆಫ್ ಮಾಡ್ತೀನಿ, ಚಟ್ನಿನ ಇದಕ್ಕೆ ಹಾಕ್ತೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಹಾ, ಕಿಚನಲ್ಲಿ ಎಂಥ ಒಳ್ಳೆ ಪರಿಮಳ, ಇವಾಗಲೇ ಊಟ ಮಾಡೋಣ ಅಂತ ಆಗ್ತದೆ. ಒಮ್ಮೆ ಇದನ್ನು ಮಿಕ್ಸ್ ಮಾಡೋಣ. ಫ್ಲೇಮ್ ಆಫ್ ಮಾಡಿದ್ದೀನಿ. ಓಕೆನಾ? ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಆಹಾ, ತಡಿಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಳ್ಳೆಯದಿದೆ ಸ್ಮೆಲ್ ಇದದ್ದು. ಓಕೆ, ಇವಾಗ ನೋಡಿ ಟೇಸ್ಟಿಯಾದ ರುಚಿಕರವಾದ ಬಾಯಲ್ಲಿ ನೀರು ಬರುವಂತಹ ಸಿಗಡಿ, ಒಣ ಸಿಗಡಿ ನುಂಗೆಲೆಟ್ಟಿದ ಚಟ್ನಿ. ಇದನ್ನು ನಾನು ಊಟದ ಜೊತೆ ಅಂದರೆ ರೈಸ್ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಸರ್ವ್ ಮಾಡೋಣ. ಆಹಾ ನೋಡಿ, ನಮ್ಮದು ಬಾಯ್ಲ್ಡ್ ರೈಸ್ ಹಾಗೂ ನುಂಗೆಲೆಟ್ಟಿ ಚಟ್ನಿ, ಸಖತ್ ಕಾಂಬಿನೇಷನ್. ಈ ರೀತಿ ತೆಗೆದು ಇದರ ಜೊತೆ ಮಿಕ್ಸ್ ಮಾಡಿ ಊಟ ಮಾಡಿದರೆ ಏನು ರುಚಿ ಗೊತ್ತಾ? ಆಹಾ, ತುಂಬಾ ಸಖತ್ತಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಬಾಯ್.